ಸ್ನಾನ ಮಾಡಲು ಕೃಷ್ಣಾ ನದಿಗೆ ಇಳಿದ ಇಬ್ಬರು ಯುವಕರು ಸಾಪ. ಮೃತದೇಹ ಹೊರತೆಗೆಯಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಕೃಷ್ಣಾ ನದಿಯಲ್ಲಿ ಈಜಾಡಲು ಹೋಗಿ ಇಬ್ಬರು ಯುವಕರು ಸಾಪ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಸಮೀಪದ ಬೆಂಚಿಗಡ್ಡಿಯ ಹತ್ತಿರವಿರುವ ಪಿಪಿಸಿಎಲ್ ವಿದ್ಯುತ್ ಪೂರೈಕೆ ಘಟಕದಲ್ಲಿ ಕೆಲಸಕ್ಕಿದ್ದ ನಾಗಾಲ್ಯಾಂಡ್ ಮೂಲದ 23 ವರ್ಷ ವಯಸ್ಸಿನ ಅಲಾಂ ಹಾಗೂ ಬಿಜಾಪುರ ಜಿಲ್ಲೆಯ ಮುತ್ತಗಿ ಗ್ರಾಮದ 24 ವರ್ಷದ ಮಾರುತಿ ತಂದೆ ಶಿವಪ್ಪ ಸೂರ್ಯವಂಶಿ ಎನ್ನುವ ಇಬ್ಬರು ಯುವಕರು ಮೃತಪಟ್ಟ ದುರ್ದೈವಿಗಳು. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ವಿದ್ಯುತ್ ಉತ್ಪಾದನೆ ಘಟಕದ ನೀರಿನಲ್ಲಿ ಈಜಲು ತೆರಳಿ ಇಬ್ಬರು ಯುವಕರು ಮುಳುಗಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯಾಚರಣೆ ನಡೆಸಿ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದ್ದು ಹುಣಸಗಿ ತಾಲೂಕಿನ ಕೊಡೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಉಸ್ಮಾನ್ ಚಿತ್ತಾಪುರ, ಹಬ್ಸ ಟಿವಿ. ಮತ್ತೆ ಹಿಂದಕ್ಕೆ ಏನಾಯ್ತು, ಕಂಪ್ಲೇಂಟ್ ಮಾಡಿ ಬೀದಿದ್ದ ತಂದು ಬೈಲಿ ಯಾಕಂದ್ರೆ ನೋಡ್ರ ಅಂತ ಹೇಳಿದ್ರು. ತಂದು ಬೈಲಿ ಆಯ್ತು, ಮತ್ತೆ ಹಾಕ್ಸಲ್ಲ ಅವರು ಅವ್ರು ಬರಬೇಕು. ಅವ್ರು ಎಲ್ಲ ಕದ್ಲಿಗೈತೇನೋ ಎಲ್ಲಿ ಆಗ್ಯನೋ ಎಲ್ಲ ಆತ್ನ ಅಷ್ಟವರೆಗೆ ಅಂತ ಹೋಗಿಲ್ಲ ಅವ್ರು, ಇದುವರೆಗೆ ಬರ್ತದ. ಹುಷಾರಲ್ಲಿ ಅವರು ಹೌದು ಅಂತ ಹೊಳಿ ಬಂದ್ರು ಅವರು. ಏ ಆ ತುಳಕಿನಾಗಾದ್ರೆ ಹೋಗ್ರು ಹೊಳಿ ಬಂದಾಗ ನಮ್ಮ ದೊಡ್ಡ ಹೊಳಿ ಬಂದ ವಾಸಲ ಮುಂದಿನ ಮೂವತ್ತು ಕಲಿಯಬಹುದು.